ಗೇಣಿದಾರರ ಜಮೀನು ವಿಷಯದಲ್ಲಿ ಈಗಾಗಲೇ ಅಣ್ಣನ ಹತ್ರ ಸೂಚ್ಯವಾಗಿ ಮಾತಾಡಿದ್ದೇನೆ. ಬಿಡೋ ಚಂದ್ರಣ್ಣ, ಹೋರಾಟದಲ್ಲಿ ನಿನ್ನ ಬದ್ಧತೆ ಪ್ರಶ್ನಾತೀತ. ಅಣ್ಣ ಅನ್ನುವ ಯಾವ ಮಮಕಾರ ಕೂಡ ನನಗೆ ನ್ಯಾಯದ ವಿಚಾರದಲ್ಲಿ ಇಲ್ಲ. ಈಗ ನಮ್ಮೂರಿನ ನಿನ್ನಷ್ಟು ಸಮಸ್ಯೆಗಳನ್ನ ನಿಂಗೆ ಹೇಳಬೇಕು. ಗೊತ್ತಾಯ್ತು ಬಿಡು, ಹುಡುಗಿಯರು ಕಾಣೆ ಆಗ್ತಾ ಇರೋ ವಿಚಾರ ಅದೊಂದು ಯಕ್ಷ ಪ್ರಶ್ನೆಯೇ ಸರಿ. ಸುಂದರೇಶನ್ನ ಇಟ್ಕೊಂಡು ಅದನ್ನೆಲ್ಲ ಬಗೆಹರಿಸೋಣ. ಅದನ್ನ ನಾನು ನೋಡ್ಕೊಳ್ತೇನೆ ಬಿಡಿ. ಮತ್ತೆ ಪಡಿತರ ಚೀಟಿ ನೀಡೋ ವಿಚಾರದಲ್ಲಿ ನಡೆದಿರೋ ಅವ್ಯವಹಾರನ್ನ ನಮ್ಮ ತಂಡ ಬಯಲಿಗೆಳಿಬೇಕು. ಸುಂದರೇಶ, ಎಲ್ಲವನ್ನು ಮಾಡೋಣ. ಮೊದಲು ನಮ್ಮ ಸಂಘಟನೆಗೆ ಬೆಲೆ ಬರಬೇಕು. ಹೆಚ್ಚೆಚ್ಚು ಯುವಕರನ್ನ ನಮ್ಮ ಹತ್ರ ಸೆಳಿಬೇಕು. ಅವರಿಗೆ ಹೋರಾಟದ ಕಿಚ್ಚನ್ನ ಹಚ್ಚಬೇಕು. ಚಂದ್ರಣ್ಣ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿದ್ದಾವೆ. ಚಂದ್ರಣ್ಣ ಏನು ಹೇಳು, ವಾ ನಿಮಿಷ. ಚಂದ್ರಣ್ಣ, ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಕರೆಕ್ಟಾಗಿ 6:30 ಗಂಟೆಗೆ ಯಾವುದೇ ಕಾರಣಕ್ಕೂ ಇದರೊಳಗೆ ಯಾವ ವ್ಯತ್ಯಾಸಗಳು ಆಗಬಾರ್ದು, ಹಾಗೆ ನೋಡ್ಕೋಬೇಕು. ಹೌದು, ಅಷ್ಟು ಮಾಡಿ. ಉಳಿದಿದ್ದು ಬಂದು ನಿಮ್ಮ ಹತ್ರ ಮಾತಾಡ್ತೇನೆ ನಾನು. ಒಳ್ಳೇದು ಮಾಡಿದ್ಯ, ಈ ವಿಚಾರವನ್ನು ತಂದು ಬಹಳ ಒಳ್ಳೇದು ಮಾಡಿದ್ಯ. ಇದರಿಂದ ನಮಗೆ ಒಳ್ಳೆ ಹೆಸರು ಬರುತ್ತೆ, ನಮ್ಮ ಹೋರಾಟಕ್ಕೆ ಒಳ್ಳೆ ಜಯ ಸಿಗತ್ತೆ. ಬಿಟ್ರು ನೋಡಿ ಗಾಡಿಯೊಳಗೆ ಏನಿದೆ. ಸರ್, ಅದೇ ಸರ್, ತುಂಬಾ ತುಂಬಾ ಇದೆ ಸರ್, ಕನ್ಫರ್ಮ್ ಸರ್. ಇಸಿ ರೇಂಜ್ಗೆ ಇನ್ಫಾರ್ಮ್ ಮಾಡು. ಅಂತೂ ನಿನ್ನೆ ಪೊಲೀಸ್ನವ್ರ ಗಂಧ ಹಿಡ್ದೇ ಬಿಟ್ರಲ್ಲ. ಸುಂದರೇಶ, ನೀನು ಹೇಳು ಹೊರತಾ ನೋಡಿದ್ರೆ ಆ ಗಂಧ ಹಿಡ್ಸಿದ್ದೇ ನೀನನ್ನೋ ಒಂದು ಗುಮಾನಿ ಆತದೆ. ಗಂಧ ಹೊಡೆದವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಗೊತ್ತಾ? ಗೊತ್ತಿಲ್ಲ. ಗಂಧ ಹೊಡೆದವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಂಗೂ ಗೊತ್ತಿಲ್ಲ. ಏ ಭಾಸ್ಕರ, ಈಗ ನೀನು ಹೇಳಿದ ಕ್ರಮ ಹೇಗತ್ತೆ ಗೊತ್ತಾ? ಒಂದು ಆಟಮ್ ಬಾಂಬಿಗೆ ಕಾಗದ ಸುತ್ತಿ 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 ಅದಕ್ಕೆ ಬೆಂಕಿ ಕೊಟ್ಟ, ಈಗ ಹೊಡ್ತದೆ ಈಗ ಹೊಡ್ತದೆ ಈಗ ಹೊಡ್ತದೆ ಅಂತ ಕಾದ್ ಕೂತ್ಕೊಂಡಾಗ ಈ ಗಂಧ ಹೊಡಿಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ಚಂದ್ರಣ್ಣ. ಅವನಿಗಲ್ದೆ ಆ ಧೈರ್ಯ ಬೇರೆ ಯಾರಿಗಿದೆ ಅಂತ ಬೇಕಲ್ಲ. ಅಬ್ಬಬ್ಬಬ್ಬ,
ಹಾಗಾದ್ರೆ ಚಂದ್ರನ ಭಯಂಕರ ಲೀಡರ್ ಮತ್ ನಿನ್ನಂಗೆ ಊಟ್ಲಾಯರ್ ಅಂತ ಮಾಡ್ಕೊಂಡಿದ್ಯಾನ? ಓಯ್ ವಾಸಪ್ಪಣ್ಣ, ನೀವ್ ಹೀಗ ಮಾತ್ ಮಾತಿಗೆ ಲಾ ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತಿರಲ್ಲ, ಈ ಗಂಧ ಹಿಡಿಸಿ ಚಂದ್ರಣ್ಣೇ ಅಂತ ಏನಾದ್ರೂ ಗೊತ್ತಾದ್ರೆ ಮುಂದೆ ಏನಾಗ್ತದ್ರಿ? ನಂಗೆ ಗೊತ್ತಿದ್ರಲ್ಲ ನಿಂಗೆ ಹೇಳೋದು. ನಿಮ್ಮ ಲಾ ಪಾಯಿಂಟ್ ವಿಚಾರ ಪೂರ ಹೀಗೇನೆ ಬಿಡಿ, ಬೇಕಾದ ಒಂದು ವಿಚಾರಕ್ಕೂ ನಿಮ್ಮ ಲಾ ಪಾಯಿಂಟ್ ಇಲ್ಲ, ಬ್ಯಾಡ್ದಿದ್ದ ವಿಚಾರಕ್ಕೆ ಪುರ್ಸತ್ತಿಂದ ಲಾ ಪಾಯಿಂಟ್ ಹೊಡಿತೀರಿ. ಈಗ ಊರಲ್ಲಿ ಗಂಧ ಹಿಡಿಸಿದ್ದು ಚಂದ್ರಣ್ಣ ಅಂತ ಗೊತ್ತಾದ್ರೆ ಇನ್ನೊಂದು ಹೆಣ ಬೀಳುತ್ತೆ, 100% ಇನ್ನೊಂದು ಮರ್ಡರ್. ಯಾರದ್ದು ಎಣ್ಣೆ ತಮ್ಮಣ್ಣ ಹೇಳಿ ನೋಡೋದ? ನಿಮ್ಮ ಹತ್ರ ಏನಾರ ಲ್ಯಾಪ್ ಪಾಯಿಂಟ್ ಇದೆಯಾ? ಓ ಅದು ದೊಡ್ಡ ವಿಚಾರನ ಚಂದ್ರಣ್ಣಂದು. ಏನ್ ಹೇಳ್ತಾ ಇದೀಯ ರಂಗ ನೀನು? ನಮ್ ಚಂದ್ರಣ್ಣನ್ ಮೈ ಮುಟ್ಟೋ ಗಂಡು ಈ ಸೀಮೆಲೇ ಇಲ್ಲ. ಸ್ಟಾಪ್, ಸುಮ್ಮನೆ ಮಾಮೂಲು ಮನುಷ್ಯರಾಗಿ ಯೋಚನೆ ಮಾಡಬೇಡಿ. ಚಂದ್ರಣ್ಣನ್ ಜೀವಕ್ಕೆ ಅಪಾಯ ಇಲ್ಲ. ಈ ಶಿವಪುರದಲ್ಲಿ ಸದ್ಯದಲ್ಲಿ ಒಂದು ರುಂಡ ಉರುಳುತ್ತೆ. ನಾನು ಕುಡದ ಮಲ್ಲಲ್ಲಿ ಮಾತಾಡ್ತಿಲ್ಲ, ನನಗೆ ವಾಸನೆ ಬರಿತಾ ಇದೆ. ಈ ವಿಚಾರ ಪೊಲೀಸ್ನವ್ರಿಗೆ ಗೊತ್ತಿಲ್ಲನ? ಪೊಲೀಸ್ರಿಗೆ ಮಾಹಿತಿದಾರನೇ ನಾನು, ನನಗ್ ಗೊತ್ತಿಲ್ಲದೇನೂ ಇಲ್ಲ. ಈ ವಿಷಯನ ನಾನು ಚಂದ್ರಣ್ಣಂಗೆ ತಿಳಿಸ್ತೇನೆ. ತಿಳಿಸು. ನನ್ನ ಮಾತು ಸುಳ್ಳು ಅಂತಲೇ ತಿಳ್ಕೊ. ನಾನು ಹೇಳಿದ ಘಟನೆ ನಡೆದ ಮೇಲೆ ನಿನಗೆ ಜ್ಞಾಪಕಕ್ಕೆ ಬರುತ್ತೆ. ಈ ಭಾಸ್ಕರನ್ ಮಾತಿಗೆ ತಲೆನೂ ಇಲ್ಲ ಬುಡನೂ ಇಲ್ಲ. ಅಲ್ಲ ಇವನ ಶಕ್ತಿ ಹೇಳೋಕ್ಕಾಗಲ್ಲ ಮಾರಾಯ. ಆ ಗುಲಾಬಿ ಸಾಯೋ ಹಿಂದಿನ ದಿನ ನಾಳೆ ಗುಲಾಬಿ ಸಾಯ್ತಾಳೆ ಅಂತ ಹೇಳಿದ್ನಂತೆ. ಆ ಶಾಲಿನಿ ಓಡೋಗೋ ಹಿಂದಿನ ದಿನ ನಾಳೆಯಿಂದ ಶಾಲಿನಿ ಊರಲ್ಲೇ ಇರಲ್ಲ ಅಂತ ಹೇಳಿದ್ದ. ಹೌದೌದು, ಕೆಲವರಿಗೆ ಆ ಶಕ್ತಿ ಇರ್ತದೆ, ಆದರೆ ಅಗೋಚರವಾಗಿರ್ತದೆ ಅಷ್ಟೇ. ಏನೇ ಆಗಲಿ ಚಂದ್ರನ್ ಊರಿಗೆ ಬಂದ್ಮೇಲೆ ಅಲ್ವಾ ಗಂಧದ ಕಳ್ಳರು ಸಿಕ್ಕಿದ್ದು? ಹೌದು. ನೋಡ್ತಾ ಇರಿ ಮುಂದೇನಾಗ್ತದೆ ಅಂತ. ಲಾರಿಗೆ ನಂಬರ್ ಇಲ್ಲ, ಅಲ್ಲಿಗೆ ಅದು ಬೇನ ಮಿಲಾರಿ, ಕೇಸು ಪುಸ್ತಕ. ಇನ್ಸ್ಪೆಕ್ಟರ್ ರಾತ್ರಿ ಇಡೀ ನಿದ್ದೆ ಬಿಟ್ಟದೆ ಬಂತ ಅಂತ. ಕಳ್ಳತನ ಮಾಡೋರು ನಮ್ಮ ನಿಮ್ಮ ಹಾಗೆ ದೊಡ್ಡ ಶಿಖಾಮಣಿಗಳಾಗಿರೋದಿಲ್ಲ ಕರುಣಾಕರ್ ಶೆಟ್ರೆ, ಅವರಿಗೂ ತಲೆಯಲ್ಲಿ ಬುದ್ಧಿ ಇರುತ್ತೆ. ಒಟ್ಟಿನಲ್ಲಿ ಶಿವಪುರಕ್ಕೆ ಕೆಟ್ಟ ಹೆಸರು. ಅಮ್ಮ ನೀನು ಏನೇನೋ ತಿಳ್ಕೊಂಡು ಹೇಳ್ಬೇಡ. ಯಾರೋ ಒಬ್ಬ ಕಳ್ಳ ಅಂದ್ರೆ ಊರವ್ರನ್ನೆಲ್ಲ ಕಳ್ಳ ಅನ್ನೋಕ್ಕಾಗತ್ತಾ? ನನ್ನ ಮಕ್ಕಳಿಬ್ರು ಜನನಾಯಕರೇ, ಊರಲ್ಲಿ ಇಂಥ ಅನ್ಯಾಯ ಆಗ್ತಾ ಇದ್ರು ತಪ್ಪಿಸಕ್ಕಾಗಲ್ಲ ಅಂದ್ರೆ? ಏನೇ ಅಮ್ಮ ನೀನು, ನಾನೇ ಅನ್ಯಾಯ ಮಾಡ್ತಾ ಇದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ ನೀನು. ಅನ್ಯಾಯ ಮಾಡ್ತಿರೋರು ಸಿಕ್ಕಾಪಟ್ಟೆ ಘಾಟಿ ಇದ್ದಾರೆ ಮಾರ್ರೆ, ಲಾರಿಗೆ ನಂಬರೇ ಇಲ್ಲ. ರೇ ಕರುಣಾಕರ್ ಶೆಟ್ರೆ, ನೀವು ಅದನ್ನೇ ಹೇಳ್ತಾ ಇರಬೇಡಿ. ಲಾರಿಗೆ ನಂಬರ್ ಇಲ್ಲ ಅಂದ್ರೆ ಕಳ್ಳರು ಕೈಗೆ ಸಿಗೋದಿಲ್ವಾ? ಏನ್ರಿ ಶೆಟ್ರೆ, ಲಾರಿಗೆ ನಂಬರ್ ಇಲ್ದಿದ್ರೇನು? ಚಾಸಿ ನಂಬರ್ ಇಂದ ಗಾಡಿ ಇಂಥವ್ರದೆ ಅಂತ ಕಂಡುಹಿಡಿಬೋದಲ್ಲ. ಲಾರಿ ಯಾರ್ದು ಅಂತ ಸಿಕ್ಕಿದ್ಮೇಲೆ ಕಳ್ಳರು ಸಿಗದೆ ಇರ್ತಾರ ಹೇಳಿ? ಪತ್ತೆದಾರಿ ಪುರುಷೋತ್ತಮನ್ ಕಾಲದಲ್ಲಿದ್ದೀರಾ ನೀವು, ಸೈಬರ್ ಕಳ್ಳರ ಕಾಲದಲ್ಲಿದ್ದೀವಿ ನಾವು. ಇದ್ರು ಇರ್ಬೋದ ಅಂತ. ಓಯ್ ಚಂದ್ರಕುಮಾರ್ರೆ, ಅಲ್ಲ ರೀ ಚಂದ್ರಪ್ಪನ ಮಾತಿಗೆ ನೀವ್ಯಾಗೆ ಬೆಚ್ಚಿ ಬೀಳ್ತಾ ಇದ್ದೀರಿ? ಅದೇನೋ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರಂತೆ, ಹಾಗಾಯ್ತು. ಕಳ್ಳನ ಮನಸ್ಸು ಹುಳ್ಳು ಹುಳ್ಳುಗೆಯಿಂದಾಗೆ ನಿನಗೆ ಯಾವಾಗಲೂ ನನ್ನ ಮೇಲೆ ಅನುಮಾನ ಕಣೆ. ಹೋಗೆ ಒಳಗೆ ಹೋಗೆ, ಕೆಲಸ ನೋಡಿ ಹೋಗೆ. ಅದ್ಯಾಕೋ ಅನುಮಾನ ರೀ? ಈ ಅನುಮಾನನೇ ಸಂಸಾರನ ನುಚ್ಚು ನೂರು ಮಾಡೋದು. ಹಿತ್ಲ ಕಡೆಯಿಂದ ನಾರಾಯಣ ಸ್ವಾಮಿ ಮಾತಾಡೋದು, ಆ ಕಡೆಯಿಂದ ಯಾರು ಗುರುಗಳ ಸೋಮಶೇಖರ ರಾಯರ? ಹೌದು ಹೇಳ್ರಿ ಅಪ್ಪಟ್ಟೆ ಹಾವಿನ ಕಡೆಯವ್ರೆ,
ಟಿಪಿ ಮೆಂಬರ್ ನಾರಾಯಣ ಸ್ವಾಮಿ ತಾನೇ. ಆಹಾ, ಸರಿಯಾಗಿ ಕಂಡಿಡಿದ್ರಿ. ಮತ್ತೆ ಕಸಬುದಾರನಿಗೆ ಅಲ್ವೇನ್ರಿ ಇನ್ನೊಬ್ಬ ಕಸಬುದಾರನ ವಾಸನೆ ಗೊತ್ತಾಗೋದು? ಈಗ ನಿಮಗೇನೋ ಸಂಕಟ ಬಂದಿದೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ನನ್ನ ಹತ್ರ ಬಂದಿದ್ದೀರಿ. ಏನ್ ನಿಮ್ ಸಂಕಟ ಏನು ಅಂತ ಹೇಳೋದು ಗುರುಗಳೇ, ಗಂಟಲ್ ಸಿಕ್ಕಾಕೊಂಡಿರೋ ಕಡಿಮೆ ತರಕಾಗಿದೆ. ಗೊತ್ತಾಯ್ತು ಬಿಡೆ, ಮೊಸರಿನಲ್ಲಿ ಕಲ್ಲು ಸಿಗೋ ಹಾಗೆ ನಿಮ್ಮ ಸಂಸಾರಕ್ಕೆ ನಿಮ್ಮ ತಮ್ಮ ಚಂದ್ರಣ್ಣ ಬಂದಿದ್ದಾನೆ. ಅವನು ಒಂದ್ ರೀತಿ ಶರ್ಟ್ ಒಳಗಡೆ ಸೇರ್ಕೊಂಡ್ರು ಚೇಳಿಂತರ ಅಲ್ವೇ? ಅರೆ, ಅಷ್ಟು ಬೇಗ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಬಿಟ್ರ? ನೀವು ಮನಃಶಾಸ್ತ್ರಜ್ಞರು ಹೌದು. ಗೇಣಿದಾರರ ಪರವಾಗಿ ನಿಂತಿರೋದು ನಿಮಗೆ ತಾಪತ್ರೆ ಆಗಿದೆ ಹೌದ್ ತಾನೆ? ನಿಮಗೆ ಈ ವಿಷಯನು ಹೇಗ್ ಗೊತ್ತಾಯ್ತು ಅಂತ? ನಾನು ಈ ಶಿವಪುರದ ಕಣಕಣವನ್ನು ಅಳವಡಿಸಿಕೊಂಡಿರೋ ಅಣುಜೀವಿ ಕಂಡ್ರೆ. ಏನಾದ್ರೂ ನಿಮ್ಮ ಚಾಣಾಕ್ಯ ತಂತ್ರವೇ ನಮಗೆ ಪರಮ ವೇದ ವಾಕ್ಯ ಇದ್ದ ಹಾಗೆ. ಹಾಗಾದ್ರೆ ಕೇಳಿ ಸ್ವಾಮಿ, ನಿಮ್ಮ ತಮ್ಮ ಚಂದ್ರಕುಮಾರನ ನೀವು ಹೇಗೆ ಚಿವುಟ್ ಹಾಕಬೇಕು ಅಂತಿದ್ರು ಅದಕ್ಕೆ ಸರಿಯಾದ ಐಡಿಯಾ ನಾನು ಕೊಡ್ತೀನಿ. ಅದಕ್ಕೆ ಪ್ರತಿಯಾಗಿ ನೀವು ನನಗೇನು ಕೊಡ್ತೀರಿ? ಇದಕ್ಕೆ ಪ್ರತಿಯಾಗಿ ತಾವೇನು ಕೇಳ್ತಿರೋ? ನಾನು ಸರ್ವನಾಶ ಮಾಡಕ್ಕೆ ಹೊರಟಿದ್ದೀನಲ್ಲ ಸದಾಶಿವಯ್ಯನ ಮನೆ, ಆ ಪ್ಲಾನ್ಗಳಿಗಿರ ನಿಮ್ಮ ನೈತಿಕ ಬೆಂಬಲ ಇದ್ರೆ ಅಷ್ಟೇ ಸಾಕು. ಖಂಡಿತ ನನ್ನ ಕೈಲಾದ ಸಹಾಯನ ನೀಡೇ ನೀಡ್ತೀನಿ. ಟಿಪಿ ಮೆಂಬರ್ ನಾರಾಯಣ ಸ್ವಾಮಿಯವರೇ, ಮತದಾರರಿಗೆ ಆಶ್ವಾಸನೆ ಕೊಟ್ಟ ಹಾಗೆ ನನ್ಗೆ ಹೇಳಕ್ ಬರಬೇಡ್ರಿ. ಕೆಲಸ ಆಗದೆ ಹೋದ್ರೆ ನೀವು ಇರಲ್ಲ, ನಿಮ್ಮ ಟಿಪಿ ಮೆಂಬರ್ ಗಿರಿನೂ ಇರಲ್ಲ. ಯಾಕಂದ್ರೆ ನೀವು ವ್ಯವಹಾರ ಕುದುರಿಸ್ತಾ ಇರೋದು ಸೋಮಶೇಖರ್ ಮಾತ್ರ, ನೆನಪಿರಲಿ. ಖಂಡಿತ ನನ್ನ ಕೈಲಾದ ಸಹಕಾರನ ನೀಡೇ ನೀಡ್ತೀನಿ. ಅಷ್ಟು ಮಾಡಿ ನಾವು ಪುಣ್ಯ ಕಟ್ಕೋತೀವಿ. ನಿಮ್ಮ ಆಜ್ಞೆನ ಶಿರಸಾ ವಹಿಸಿ ಪಾಲಿಸೋದು ನನಗಿರಲಿ. ಆಯ್ತು 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 ಆಯ್ತು, ನೀವು ಅಷ್ಟು ಮಾಡಿ, ಪುಣ್ಯ ನಾವು ಕಟ್ಕೋತೀವಿ. ಸೋಮಶೇಖರಯ್ಯ, ಅಷ್ಟಾಗಿ ಮೆರಿಬೇಡ. ಗುಡ್ಡಕ್ಕಿಂತ ಗುಡ್ಡ ದೊಡ್ಡದಾಗಿರುತ್ತೆ ಅನ್ನೋದನ್ನ ತಿಳ್ಕೋ. ಅಣ್ಣ, ನೀನು ನಾನು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಏನೋ ಎಲೆಕ್ಷನ್ ಅಲ್ಲಿ ನಿನಗೆ ಸಪೋರ್ಟ್ ಮಾಡೋದ? ಅಲ್ಲ, ದೇವಸ್ಥಾನದ ಗೇಣಿದಾರರ ಜಮೀನ್ ಪತ್ರಗಳ ವಿಷಯ ನೋಡೋ, ಅದು ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ. ಈ ವಿಷಯದಲ್ಲಿ ನೀನು ಖ್ಯಾತೆ ತೆಗಿಬೇಡ. ಅದರಿಂದ ನಮ್ಗೆ ಅನುಕೂಲ ಆಗಲ್ಲ. ದೇವಸ್ಥಾನ ಜಾಗದಲ್ಲಿ ಹೆಣ್ಣು ಹೆಂಡ ಅಂತ ಏಷಾರವ ನಡೆದ್ರೆ ದೇವರಿಗೆ ಅಪಮಾನ ಆಗತ್ತೆ. ಇವತ್ತು ನಿನ್ನ ಹತ್ರ ರೆಸಾರ್ಟ್ ವಿಚಾರ ಮಾತಾಡಿರೋರು ನಾಳೆ ಅದನ್ನ ಅಮೆರಿಕ ಕಂಪನಿಗೆ ಮಾರ್ತಾರೆ. ನೀ ಸುಮ್ಮನೆ ಪುಸ್ತಕದ ಬದನೆಕಾಯಿ ಉದುರಿಸ್ಬೇಡ. ಜಾಗತೀಕರಣ, ವಿದೇಶಿ ಸಂಸ್ಕೃತಿ ಅಂತೆಲ್ಲ ಭಾಷಣ ಮಾಡೋ ನಿಮಗೆ, ನೀವು ಹುಡ್ಕೊಂಡಿರೋ ದಾರಿ ಬದುಕೋದಕ್ಕೆ ಅಷ್ಟೇ. ದೇವಸ್ಥಾನ, ಅದರ ಧರ್ಮದರ್ಶಿತ್ವ, ಇದೆಲ್ಲ ನಿಮಗೆ ಬದುಕೋ ದಾರಿಗಳಾಗಿಲ್ವಾ? ಆಗ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ವಿ. ಈಗ ಜಗತ್ತಿನ ಅಣ್ಣನ ಸ್ಥಾನದಲ್ಲಿರೋ ಅಮೆರಿಕ ಶಿವಪುರದ ದೇವಸ್ಥಾನದ ಹತ್ರ ಬಂದು ನಿಂತಿದೆ. ಸಂಧ್ಯಾ ವಂದನೆ, ಪ್ರಾಣಾಯಾಮ, ಅಷ್ಟಾಂಗ ಯೋಗ, ಇದೆಲ್ಲ ಯಾವುದೋ ದೇಶದ ಪೇಟೆಂಟ್ಗಳಾಗೋದನ್ನ ಕೈಲಾಗದೆ ಇರೋ ತರ ನೋಡ್ತಾ ಇದೀವಿ. ಅದಕ್ಕೆ ನಾನೇನ್ ಮಾಡ್ಬೇಕಪ್ಪ ಹೇಳಪ್ಪ ದೊಣ್ಣೆ ನಾಯಕ. ನಾರಾಯಣ, ಊಟ ಅರ್ಧಕ್ಕೆ ಬಿಟ್ಟು ಹೇಳ್ಬೇಡ್ವೋ, ಒಳ್ಳೇದಾಗಲ್ಲ. ಒಳ್ಳೇದಾಗಿ ಏನಾಗಬೇಕಾಗಿದೆಯಮ್ಮ? ಒಳ್ಳೇದ್ ಮಾಡೋಕೆ ಬಂದಿದಾನಲ್ಲ ಇವನು. ಹೇಳಪ್ಪ ನಾನೇನ್ ಮಾಡ್ಬೇಕೀಗ? ಬಡವರ ಕಣ್ಣಲ್ಲಿ ನೀರು ಬಂದ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗೋಲ್ಲ. ನೀನು ಆ ಕಾಗದ ಪತ್ರಗಳನ್ನ ಅರ್ಧಾಕು, ನಾಶ ಮಾಡು, ಒಪ್ಪಂದನ ಕ್ಯಾನ್ಸಲ್ ಮಾಡು. ಆಗೋದಿಲ್ಲ ಅಯ್ಯ, ಆಗೋದಿಲ್ಲ ಅಂದೆ. ಶಂಕರಪ್ಪ ಗೌಡರ ಮಗನಾಗಿ ಕೊಟ್ಟ ಮಾತನ್ನು ನಾನು ಎಂದೂ ವಾಪಸ್ ತಗೊಳ್ಳೋದಿಲ್ಲ. ಶಂಕರಪ್ಪ ಗೌಡರ ಮಗನಾಗಿ ಬಡ ಗೇಣಿದಾರರಿಗೆ ಅನ್ಯಾಯ ಆಗೋಕೆ ನಾನು ಬಿಡೋದಿಲ್ಲ. ಈ ವಿಷಯದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ನನಗೂ ಸ್ವಲ್ಪ ಕಾಲಾವಕಾಶ ಬೇಕೋ? ಏನ್ರ ಇದು ಮಕ್ಕಳ, ತಿನ್ನೋ ಅನ್ನದೆದ್ರಿಗೂ ಗಲಾಟೆ ಮಾಡ್ಕೊಳ್ತಿರಲ್ಲಪ್ಪ. ಅಯ್ಯೋ ದೇವ್ರೆ, ರಾಜಕಾರಣಿಗಳ ತಾರಾಗೋದು ಆ ವೈರಿಗಳಿಗೂ ಬೇಡಪ್ಪ. ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ.
ಸಂತೋಷದ ಸಂಗತಿ ಹೇಳ್ಬೇಕು. ನಂಗೆ ಚೆನ್ನಾಗ್ ಗೊತ್ತು. ಗೊತ್ತಾ? ಹ್ಮ್. ಏನದು? ನೀನ ಹೇಳು. ಇಲ್ಲ, ಮೊದ್ಲು ಹೇಳು. ನೀನು? ನೀನು. ಲೇಡಿ? ಇಲ್ಲ, ಜೆಂಟ್ಸ್ ಫಸ್ಟ್. ಹ್ಮ್. ನೀನು ಹೇಳಿದ್ಮೇಲೆ ಮುಗ್ದೇ ಹೋಯ್ತು. ಕಾವ್ಯ, ಇತ್ತೀಚೆಗೆ ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ನನ್ನ ಇಡೀ ಮೈಮನಗಳನ್ನ ನೀನು ಆವರಿಸ್ಕೊಂಡ್ಬಿಟ್ಟಿದೆ. ಹೌದಾ? ಎಲ್ಲಿ ಕೈ ಕೊಡು ನೋಡೋಣ. ಹೌದು ಕಣೋ, ಕಾವ್ಯ 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 ಅಂತ ಹೇಳ್ತಿದೆ. ನಾನು ಎಷ್ಟು ಅದೃಷ್ಟವಂತೆ ಅಲ್ಲ. ನಾನು ಕೂಡ. ಅದ್ ಸರಿ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಅದೇನೋ? ನನಗೆ ರಾಗಣ್ಣ ಸಿಕ್ಕಿದ್ರು. ಬರೇ ಸಿಕ್ಕಿದ್ ಮಾತ್ರ ಅಲ್ಲ, ನಿನ್ ಬಗ್ಗೆ ಸಿಕ್ಕಾಪಟ್ಟೆ ಪುಕಾರ್ ಮಾಡಿದ್ರು. ಎಲ್ಲ ನೆಗೆಟಿವ್ ಪಾಯಿಂಟ್ಸ್. ಏನ್ ಹೇಳ್ತಾ ಇದೀಯ ಕಾವ್ಯ ನೀನು? ಹೋಯ್, ಸಮಾಧಾನ ಸಮಾಧಾನ. ಅವ್ರು ನಿನ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ನಿನ್ನ ಕಿರಣ ಅತ್ಯುತ್ತಮ ಗಾಯಕನಾಗಿ ಮೂಡ್ ಬರ್ತಾನೆ, ಅವನ ಕಲಿಕೆ ಒಂದ್ ಹತ್ತಕ್ಕೆ ಪೂರ್ತಿ ಆಯ್ತು ಅಂತ. ನನ್ನ ಮನಗೆದ್ದ ಪ್ರೀತಿಯ ಶಿಷ್ಯರ ಸಾಲಿಗೆ ಇವನನ್ನು ಆರಾಮಾಗಿ ಸೇರಿಸ್ಬೋದು ಅಂತಂದ್ರು. ಎಷ್ಟು ಖುಷಿ ಆಗ್ತಾ ಗೊತ್ತಾ? ಎಷ್ಟು ಖುಷಿ? ಇಷ್ಟು ಅಂತ ಹೇಳದ್ನಲ್ಲ, ಅಷ್ಟು ದೂರ. ಈಗ ಕಿರಣ, ನಾಳೆ ನಾವು ಮದುವೆ ಆಗ್ತೀವಿ. ಆ ದಟ್ಟವಾದ ಕಾಡಲ್ಲಿ ನಮ್ಮೊಂದು ಪುಟ್ಟ ಗುಡಿಸಲು ಮಾಡಿಕೊಂಡು ನಾವಿರೋದು. ಕೆಳಗೆ ಹಳ್ಳ ಹರಿತಿರುತ್ತೆ, ನೀನು ರೈತನಾಗಿರ್ತೀಯ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದೊಂದು ಪ್ರೀತಿಯ ಹಾಡು.